वेलकम बैक। कांग्रेस गवर्नमेंट बंद नंतर आल्मोस्ट मुख्यमंत्री आय्के आगिरबहुदु, मंत्री स्थान आगिरबहुदु, जिला उस्तुवारी नियोजने माडुवंतदागिरबहुदु, इदेल्लवन्नू कूड बेग बेगने माडिद्रु। बीजेपी तर तुंबा डिले अंतू माडिल्ला। ईग नेक्स्ट इरुवंतद्दु अंद्रे निगम मंडळि स्थानवन्न कोडुवंत विचार, बिकॉज कार्यकर्तरु कायता इद्दारे, नम्म सरकार बंदिदे अंद्रे नम्म पक्ष अधिकारक्के बंदिदे, सो हागागि नमगे स्थानमान सिगुत्ते अंत। इन्न केलवरु मंत्री स्थान सिगदिरुवंतवरु कूड ಸಾಕಷ್ಟು ಲೆಕ್ಕಾಚಾರ ಹಾಕೊಂಡಿದ್ದಾರೆ ಪ್ರಮುಖ ನಿಗಮಗಳನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ। ಸೋ ಮಂತ್ರಿ ಸ್ಥಾನ ವಂಚಿತರಿಗೆ ನಿಗಮ ಮಂಡಳಿ ಭಾಗ್ಯ ಸಿಗುತ್ತಾ, ಮಂತ್ರಿ ಸ್ಥಾನ ಕೈತಪ್ಪಿರುವಂತ ಹಿರಿಯ ಶಾಸಕರಿಗೆ ಗಿಫ್ಟ್ ಅನ್ನುವ ರೀತಿಯಲ್ಲಿ ಪ್ರಮುಖ ನಿಗಮಗಳನ್ನು ಕೊಡುವಂತ ಸಾಧ್ಯತೆ ಇದೆ। ಮೂರಕ್ಕೂ ಹೆಚ್ಚು ಬಾರಿ ಗೆದ್ದಂತವರಿಗೆ ಸಮಾಧಾನ ಸೂತ್ರದ ರೀತಿಯಲ್ಲಿ ಪ್ರಮುಖ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ। ಬಜೆಟ್ ಅಧಿವೇಶನದ ಬಳಿಕ ನಿಗಮ ಮಂಡಳಿಗೆ ನೇಮಕ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ। ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ನೇಮಕಕ್ಕೆ ಸಿಎಂ ಚಾಲನೆಯನ್ನ ಕೊಡಲಿದ್ದಾರಂತೆ। ಲೋಕಸಭೆ ಚುನಾವಣೆಯಲ್ಲಿ ಉತ್ಸಾಹವನ್ನ ತುಂಬಲಿಕ್ಕೆ ಮತ್ತಷ್ಟು ಆಕ್ಟಿವ್ ಆಗಬೇಕಲ್ಲ, ಶಾಸಕರುಗಳು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಅದೇ ಬೇಸರದಲ್ಲಿದ್ದಾರೆ। ಸೋ ಹೀಗಾಗಿ ಅಂತ ಶಾಸಕರುಗಳಿಗೆ ಪ್ರಮುಖವಾಗಿ ಮೂರಕ್ಕೂ ಹೆಚ್ಚು ಬಾರಿ ಗೆದ್ದಂತವರಿಗೆ, ಯಾರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತವರಿಗೆ ಪ್ರಮುಖ ನಿಗಮ ಮಂಡಳಿಗಳನ್ನ ಕೊಡುವ ಮುಖಾಂತರ ಸಮಾಧಾನ ಸೂತ್ರವನ್ನ ಎಣಿತಾ ಇದ್ದಾರೆ ಮುಖ್ಯಮಂತ್ರಿಗಳು, ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಲಾಗ್ತಾ ಇದೆ। ಈಗ ಆಲ್ರೆಡಿ ಕೆಲವೊಂದು ಜಿಲ್ಲೆಗಳಿಗೆ ಪ್ರಾತಿನಿಧ್ಯತೆ ಸಿಕ್ಕಿಲ್ಲ ಅನ್ನುವಂತ ಆರೋಪ ಕೂಡ ಇದೆ। ಸುಮಾರು 9 ಜಿಲ್ಲೆ ಅಂತ ಕಾಣಿಸುತ್ತೆ, 9 ಜಿಲ್ಲೆಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಶಾಸಕರು ಇದ್ದರೂ ಕೂಡ ಆ ಒಂದು ಜಿಲ್ಲೆಯಿಂದ ಮಂತ್ರಿಗಳನ್ನಾಗಿ ಮಾಡಿಲ್ಲ ಶಾಸಕರನ್ನ ಅನ್ನುವಂತ ಅಸಮಾಧಾನ ಕೂಡ ಇರುವಂತದ್ದು। ಮತ್ತು ಒಂದಕಡೆ 3-4 ಬಾರಿ ಗೆದ್ದಿರುವಂತವರು ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಬೇಸರದಲ್ಲಿದ್ದಾರೆ। ಅವರು ಪ್ರಮುಖವಾದಂತ ನಿಗಮ ಮಂಡಳಿನಾದರೂ ಕೊಡ್ಲಿ ಅಂತ ಬೇಡಿಕೆಯನ್ನ ಇಟ್ಟಿರುವಂತದ್ದು। ಸೊ ಹೀಗಾಗಿ ಯಾರ್ಯಾರಿಗೆ ಯಾವ್ಯಾವ ಪ್ರಮುಖ ನಿಗಮ ಮಂಡಳಿನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನು ಮಾಡಲಾಗ್ತದೆ। ಇನ್ನು ಕೆಲವೊಂದನ್ನ ಈಗ ಸಾರಿಗೆ ಇಲಾಖೆಯಲ್ಲಿ 4 ನಿಗಮ ಮಂಡಳಿ ಬರುತ್ತೆ, BMTC ಆಗಿರ್ಬೋದು, KSRTC ಆಗಿರ್ಬೋದು, NWKRTC, KKRTC, ಇದೆಲ್ಲದಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ। ಇನ್ನು ಪ್ರಮುಖವಾದದ್ದು ಅಂದ್ರೆ BDA ಎಲ್ಲ ಬರುತ್ತೆ, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ BDAಗೆಲ್ಲ ರಾಕೇಶ್ ಸಿಂಗ್ ಅವರನ್ನ IAS ಅಧಿಕಾರಿನ ಅಧ್ಯಕ್ಷರನ್ನಾಗಿ ಮಾಡಿಬಿಟ್ಟಿದ್ದಾರೆ। ಒಂದು 10 ಪ್ರಾಧಿಕಾರಕ್ಕೆ ಅವರನ್ನ ಅಧ್ಯಕ್ಷರಾಗಿ ಮಾಡಲಾಗಿರುವಂತದ್ದು। ಸೋ ಹೀಗಾಗಿ ಅದು ಟೆಂಪ್ರವರಿನ ಅಥವಾ ಶಾಸಕರುಗಳಿಗೆ ನಿಜಕ್ಕೂ ಕೂಡ ಅದರಲ್ಲಿ ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗುತ್ತಾ ಅನ್ನುವಂತ ಕುತೂಹಲ ಇರುವಂತದ್ದು। ಕೆಲವೊಂದು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲೂ ಕೂಡ ಅಷ್ಟೇ, ಅಲ್ಲಿನ ಸಚಿವರನ್ನೇ ಅಧ್ಯಕ್ಷರನ್ನಾಗಿ ಮಾಡಲಾಗಿರುವಂತ ಹಿನ್ನೆಲೆಯಲ್ಲಿ ಕೆಲವರು ಕೆರಳಿ ಕೆಂಡವಾಗಿದ್ರು, ನಮ್ಗೆ ಯಾವಾಗ ರೀ ಸ್ಥಾನಮಾನ ಸಿಗುತ್ತೆ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು। ಸೋ ಹೀಗಾಗಿ ಅವರನ್ನ ಪ್ರಶ್ನೆ ಮಾಡುವಂತವ್ರನ್ನ ಅಸಮಾಧಾನಿತರನ್ನ ಪ್ರಮುಖವಾಗಿ ಸಮಾಧಾನ ಮಾಡುವಂತ ನಿಟ್ಟಿನಲ್ಲಿ ಶೀಘ್ರವೇ ನಿಗಮ ಮಂಡಳಿಗಳಿಗೆ ಅವರನ್ನ ನೇಮಕ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ। ಅದು ಈ ಬಜೆಟ್ ಅಧಿವೇಶನದ ನಂತರ ಆ ಪ್ರೋಸೆಸ್ ಗೆ ಮುಖ್ಯಮಂತ್ರಿಗಳು ಕೈ ಹಾಕ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು। ಸೋ ಹೀಗಾಗಿ ಅಂದ್ರೆ ಲೋಕಸಭೆ ಎಲೆಕ್ಷನ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್, ತಾಲೂಕು ಪಂಚಾಯತಿ ಎಲೆಕ್ಷನ್, ಮತ್ತೆ BBMP ಎಲೆಕ್ಷನ್ ಇದೆ। ಸೊ ಹೀಗಾಗಿ ಸಮಾಧಾನ ಮಾಡುವಂತ ತಂತ್ರ ಶುರುವಾಗುತ್ತೆ। ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ। ಚಿದಾನ್ ಪಟೇಲ್, ಆಕ್ಚುಲಿ ಕಾಂಗ್ರೆಸ್ ಎಲ್ಲದನ್ನೂ ಕೂಡ ಸುಸೂತ್ರವಾಗಿ ನೆರವೇರಿಸಿಕೊಂಡು ಬಂದ್ರು, ಮುಖ್ಯಮಂತ್ರಿ ಸ್ಥಾನವನ್ನ ಹಂಚುವಂತದ್ದಾಗಿರ್ಬೋದು, ಮಂತ್ರಿ ಸ್ಥಾನವನ್ನ ಹಂಚುವಂತದ್ದಾಗಿರ್ಬೋದು, ಅದನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮತ್ತೆ ಖಾತೆಗಳನ್ನ ಹಂಚಿದಂತ ವಿಚಾರ ಎಲ್ಲವೂ ಸುಸೂತ್ರವಾಗಿದೆ। ನೆಕ್ಸ್ಟ್ ಈಗ ಅಸಮಾಧಾನಿತರನ್ನ ಸಮಾಧಾನ ಮಾಡಬೇಕು, ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವಾಗ ಪ್ರೋಸೆಸ್ ಶುರುವಾಗುತ್ತೆ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಮಾಡುವಂತದ್ದು? ಪೃಥ್ವಿರಾಜ್, ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಕರ್ನಾಟಕದಲ್ಲಿ 2024 ಲೋಕಸಭೆ ಚುನಾವಣೆಯಲ್ಲಿ 20 ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕಂತೇಳಿ ಈಗಾಗಲೇ ಟಾರ್ಗೆಟ್ ಅನ್ನು ಕೊಟ್ಟಿರುವಂಥದ್ದು. ಈ ಒಂದು ಟಾರ್ಗೆಟ್ ಅನ್ನು ರೀಚ್ ಆಗಬೇಕಂತ ಹೇಳಿದ್ರೆ ಪ್ರಮುಖವಾಗಿ ಆಯಾ ಕ್ಷೇತ್ರದ ಶಾಸಕರ ಪರಿಶ್ರಮ ಕೂಡ ಪ್ರಮುಖ ಆಗಿರುವಂಥದ್ದು. ಈಗಾಗಲೇ 3 ಹೆಚ್ಚು ಬಾರಿ ಗೆದ್ದಂಥ ಅನೇಕ ಶಾಸಕರುಗಳು ಮತ್ತು ಹಿರಿಯ ಶಾಸಕರುಗಳು ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಒಂದಷ್ಟು ಎಲ್ಲೊಂದು ಕಡೆ ಅಸಮಾಧಾನ ಇರತಕ್ಕಂಥದ್ದು. ಹಾಗಾಗಿ ಬಹುತೇಕ 3 ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥವರು ಮತ್ತು ಹಿರಿಯ ಶಾಸಕರಿಗೆ ಅಸಮಾಧಾನವನ್ನು ತಣಿಸಲು ಸಮಾಧಾನ ಸೂತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಂಡುಹಿಡಿದಿರುವಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಕಾರ್ಯಕರ್ತರು, ಕೆಳಹಂತದ ನಾಯಕರು, ಎರಡನೇ ಹಂತದ ನಾಯಕರುಗಳು ನಮ್ಮದೇ ಸರ್ಕಾರ ಬಂದಿದೆ, ಹಾಗಾಗಿ ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅವಕಾಶ ಸಿಗುತ್ತೆ ಅನ್ನೋ ಒಂದು ಕನಸನ್ನು ಕಂಡಿದ್ರು. ಇದೀಗ ಕೆಳಹಂತದ ನಾಯಕರುಗಳ ಕನಸಿಗೆ ತಣ್ಣೀರು ಎತ್ತಿರ್ತಕ್ಕಂಥ ಸರ್ಕಾರ ಆ ಮುಖಾಂತರ ಹಿರಿಯ ಶಾಸಕರುಗಳಿಗೆ ನಿಗಮ ಮತ್ತು ಮಂಡಳಿಗಳಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಕೊಡುವ ಮುಖಾಂತರ ಅವರಿಗೆ ಗೂಟದ ಕಾರು ಭಾಗ್ಯವನ್ನು ಕಲ್ಪಿಸುತ್ತಿರುವಂಥದ್ದು. ಆ ಮುಖಾಂತರ ಆಯಾ ನಿಗಮ ಮಂಡಳಿಗಳಿಗೆ ಕಾಯಕಲ್ಪ ಕಲ್ಪಿಸಲು ಕೂಡ ಇದು ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ, ಜೊತೆ
ಜೊತೆಗೆ ಹಿರಿಯ ಶಾಸಕರಿಗೆ ಕೂಡ ಮಂತ್ರಿ ಸ್ಥಾನ ಸಿಗದಂತವರಿಗೆ ವಂಚಿತರಿಗೆ ಕೂಡ ಒಂದು ಅವಕಾಶವನ್ನು ಕೂಡ ಕೊಟ್ಟಂತಾಗುತ್ತೆ ಆ ಮುಖಾಂತರ ಲೋಕಸಭೆ ಚುನಾವಣೆಯಲ್ಲಿ ಶಾಸಕರನ್ನ ಉತ್ಸಾಹದಿಂದ ಚುನಾವಣಾ ಕೆಲಸಕ್ಕೆ ಅಣಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯಮಂತ್ರಿಯವರ ಲೆಕ್ಕಾಚಾರ ಹಾಗಾಗಿ ಈಗಾಗಲೇ ಹಿರಿಯ ಶಾಸಕರು ಮೂರು ಬಾರಿ ಗೆದ್ದಿರುವಂತವರು ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬೇಕಾಗಿತ್ತು ಯಾರಿಗೆ ಕೈ ತಪ್ಪಿದೆ ಅಂತವರ ಲಿಸ್ಟ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡುತ್ತಿರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ನನ್ನ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಇನ್ನಷ್ಟು ಸುದ್ದಿಗಳಿದೆ ಅಲ್ಲೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್